ಕೊರೋನಾ ಎಫೆಕ್ಟ್ ನಿಂದಾಗಿ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದು ಈಗ ಎಲ್ಲೆಡೆ ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆ ಅದೆಷ್ಟು ಬಡ ಕುಟುಂಬದ ಮಕ್ಕಳಿಗೆ ಮೊಬೈಲ್ ಸೌಲಭ್ಯ ಇಲ್ಲದೆ ಕ್ಲಾಸ್ಗಳಿಂದ ವಿದ್ಯಾರ್ಥಿಗಳು ವಂಚಿತರಾಗುತ್ತಿದ್ದಾರೆ. ಸರ್ಕಾರ ಇಂತಹ ಮಕ್ಕಳಿಗೆ ಉಚಿತ ಮೊಬೈಲ್ ನೀಡಬೇಕೆಂದು ಆಗ್ರಹಿಸಿದ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ನಾಗರಾಜ್ ಗೌರಿ ಮತ್ತು ದೀಪಾ ಗೌರಿಯವರು ತಾವೇ ಸ್ವಂತ ಖರ್ಚಿನಿಂದ ಪ್ರತಿಯೊಂದು ವಾರ್ಡ್ಗಳಿಗೆ ತೆರಳಿ ಸಂತ್ರಸ್ತ ಕುಟುಂಬದ ವಿದ್ಯಾರ್ಥಿಗಳಿಗೆ ಒಟ್ಟು 20 ಮೊಬೈಲ್ಗಳನ್ನು ನೀಡಿದ್ದು ಜಿಲ್ಲಾಧಿಕಾರಿ ಕಚೇರಿ ಎದುರು 5 ಮೊಬೈಲ್ಗಳನ್ನು ನೀಡಿದರು. ಇವತ್ತು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ ಅರಸವರ ಜನ್ಮದಿನದ ಅಂಗವಾಗಿ ಅವರು ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನದಂತೆ ನಾವು ಇವತ್ತು ಏನು ಆನ್ಲೈನ್ ತರಗತಿ ನಡೆಸುವಲ್ಲಿ ನಮ್ಮ ಸರ್ಕಾರ ಕ್ರಮ ಕೈಗೊಂಡೈತಿ. ಈ ಕ್ರಮದಿಂದಾಗಿ ಬಹಳಷ್ಟು ಬಡ ವಿದ್ಯಾರ್ಥಿನಿಯರು ಸ್ಪೆಷಲಿ ಹೆಣ್ಮಕ್ಳು ಎಜುಕೇಷನನ್ನು ಕಂಟಿನ್ಯೂ ಮಾಡೋಕೆ ಸಾಧ್ಯ ಆಗತ್ತಿಲ್ಲ. ಯಾಕಂದ್ರೆ ಅದು ಆನ್ಲೈನ್ ಕ್ಲಾಸ್ ಈ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಮಾರ್ಟ್ ಫೋನ್ ಆಗತ್ತೈತಿ. ಸ್ಮಾರ್ಟ್ ಫೋನು ಒಂದು ಕಡಿಮೆ ಕ್ವಾಂಟಿಟಿಗೆ ತೊಗೊಂಡ್ರೂ ಕಡಿಮೆ ಈಗ ತೊಗೊಂಡ್ರೂ 6,000 to 8,000 ರೂಪಾಯಿ ಕಿಮ್ಮತ್ತಿದ್ದು ಅವರು ಬಡ ಹೆಣ್ಮಕ್ಳನ್ನ ಈ ವರ್ಷ ಸ್ಕೂಲಿಗೆ ಕಾಲೇಜ್ಗೆ ಹೋಗೋದು ಬೇಡ ಇಲ್ಲ ಸ್ಕೂಲಿಗೆ ಹೋಗೋದು ಬೇಡ ಅಂಥೇಳಿ ಅವರ ಶಿಕ್ಷಣವನ್ನು ಸ್ಥಗಿತಗೊಳಿಸಾಕತ್ತಿದ್ರು. ಈ ಕಾರಣವನ್ನು ಮನಗಂಡು ನಾವು ಯಾವುದೇ ಕಾರಣಕ್ಕೂ ಒಂದು ಹೆಣ್ಣು ಕೂಸು ಯಾವುದೇ ಒಂದು ಬಡ ವಿದ್ಯಾರ್ಥಿನಿ ಅದು ಪ್ರತಿಭಾವಂತ ವಿದ್ಯಾರ್ಥಿನಿ ತನ್ನ ಶಿಕ್ಷಣವನ್ನು ಸ್ಥಗಿತಗೊಳಿಸಬಾರ್ದನ್ನೋ ಒಂದು ಕಾರಣಕ್ಕೆ ಇವತ್ತು ನಾವು ನಮ್ಮ ಸ್ವಂತ ಖರ್ಚಿನಿಂದ ಮಹಿಳಾ ಕಾಂಗ್ರೆಸ್ ಬ್ಯಾನರ್ನಲ್ಲಿ ನಾವು ಇವತ್ತು ಸ್ವಂತ ಖರ್ಚಿನಿಂದ ನಮ್ಮ ಬಡ ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಶಾಲೆಯಲ್ಲಿ 90%+ ಮೇಲ್ಪಟ್ಟು ಮಾಡಿದಂಥ ವಿದ್ಯಾರ್ಥಿನಿಯರನ್ನ ಗುರುತಿಸಿ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದೊಂದು ಮೊಬೈಲನ್ನು ಕೊಡ್ತಾ ಇದ್ದೀವಿ. ನಾವು ಇವತ್ತು 20 ಮೊಬೈಲನ್ನು ಕೊಡತ್ತೀವಿ. ಸಾಂಕೇತಿಕವಾಗಿ ಇಲ್ಲೇ ಕರೆಸೀವಿ, ಈಗ 5 ಜನ ಇಲ್ಲಿ ಕೊಡತ್ತೀವಿ. ಈಗ ನಾವು ಹೋಗಿ ಅಲ್ಲೇ ಅವ್ರ ಮನೆ ವಾರ್ಡ್ ವೈಸ್ ಹೋಗಿ 20 ಜನಕ್ಕೆ ಅಲ್ಲೇ ಕೊಡತ್ತೀವಿ. ಇವತ್ತು ದಿವಂಗತ ಈ ದೇಶದ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿರವರು ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ದೇವರಾಜ ಅರಸರವರ ಹುಟ್ಟುಹಬ್ಬದ ಅಂಗವಾಗಿ ಅನೇಕ ಧರಣಿ ಸತ್ಯಾಗ್ರಹಗಳನ್ನು ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದು ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಲಿ ಅಂತ ಈಗಿನ ರಾಜ್ಯ ಸರ್ಕಾರದವರು ಆನ್ಲೈನ್ ಕ್ಲಾಸಸ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಆನ್ಲೈನ್ ಕ್ಲಾಸಸ್ನಿಂದ ಅನೇಕ ಮಕ್ಕಳು ಏನು ಒಳ್ಳೆ ಅಂಕ ತೊಗೊಂಡ್ರು ಕೂಡ ಮನೆಯಲ್ಲಿ ಆಂಡ್ರಾಯ್ಡ್ ಫೋನ್ ಕೊಡಿಸ್ತಾ ಇಲ್ಲ ಅಂತ ಎಕ್ಸಾಂಪಲ್ ಆಗಿ ಮೊನ್ನೆ ತಾನೇ ಬೆಳಗಾವಿಯಲ್ಲಿ ಒಂದು ಹುಡುಗಿ ಮಲೆ ಮೊಬೈಲ್ ಕೊಡಿಸಿಲ್ಲ ಅಂತ ಸೊಸೈಡ್ ಮಾಡಿಕೊಂಡು ಅದೇ ರೀತಿ ಇನ್ನೊಂದು ಹುಡುಗಿ ಪಾಪ ಅವ್ರ ತಾಯಿ ಅವರ ಬಿಜಾಪುರದಲ್ಲಿ ಅವ್ರ ತಾಯಿ ಅವರ ತಾಯಿ ತಾಳಿ ಒತ್ತಿ ಇಟ್ಟು ಆ ಮೊಬೈಲ್ ಕೊಡಿಸೋಂಥ ಪರಿಸ್ಥಿತಿ ಬಂತು. ಹಿಂಗೆ ಕಾಣು ಇಂಥವ್ದು ಕಾಣಲಾರ್ದು ಇನ್ನೂ ಅನೇಕ ತೊಂದರೆ ಅನುಭವಿಸ್ತಾ ಇದ್ದಾರೆ ಜನ. ಅದಕ್ಕೆ ಅದರ ಅನುಗುಣವಾಗಿ ನಾವು ಇವತ್ತು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 20 ವಾರ್ಡ್ಗಳಲ್ಲಿ ನಾವೇ ಖುದ್ದಾಗಿ ಹೋಗಿ ಫಲಾನುಭವಿಗಳನ್ನು ಗುರುತಿಸಿ ಇವು ಯಾರು ಎಜುಕೇಷನ್ನು 90%+ ತೊಗೊಂಡ್ರು ಕೂಡ ಮುಂದೆ ಕಾಲೇಜಿಗೆ ಹೋಗೋಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅವರು ಅವ್ರಿಗೆ ಒಂದು ಅದ್ರ ಸಲುವಾಗಿ ಒಂದು ವರ್ಷ ಮೊಬೈಲ್ ಫೋನ್ ಇಲ್ಲ ಅಂತ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂತ ಆನ್ಲೈನ್ ಕ್ಲಾಸ್ ನಡೆಯೋಕೆ ಅಟೆಂಡ್ ಆಗೋಕ್ಕಾಗಿಲ್ಲ ಅನ್ನೋ ಸಲುವಾಗಿ ಅವರೇನು ಕಾಲೇಜನ್ನೇ ಹೋಗೋದು ಒಂದು ವರ್ಷ ಡ್ರಾಪ್ ಮಾಡ್ತಾ ಇದ್ರು. ಅಂಥ ಮಕ್ಕಳನ್ನ ಗುರುತಿಸಿ ಸಾಂಕೇತಿಕವಾಗಿ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಲಿ. ಮುಂದಿನ ದಿವಸದಾಗ ನಾವೇನು ನಮ್ಮ ಸ್ವತಃ ದುಡ್ಡಿನಿಂದ ನಾವೇನು ಕೊಡ್ತಾ ಇದ್ದೀವಿ ಇದನ್ನು ಅನುಕರಿಸಿ ಮುಂದೆ ಬರುವಂಥ ಎಲ್ಲ ಬಿ ಪಿ ಎಲ್ ದಾರರಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಫೋನ್ ಕೊಡಲಿ ಅಂತ ನಾವು ಇವತ್ತು